ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ನಮಸ್ಕಾರ, ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ನಾನು ಓಂ. ರಾಜ್ಯಾದ್ಯಂತ ಅಲ್ಲ, ಹೊರದೇಶದಲ್ಲಿ ಕೂಡ ಈಗ ಸುದ್ದಿ ಪ್ರವಾಹ 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 ಎಲ್ಲೆಲ್ಲೂ. ನಮ್ಮ ಕರ್ನಾಟಕದಲ್ಲಿ ತೀವ್ರ ಮಳೆಯಿಂದಾಗಿ ಪ್ರವಾಹ ಆಗಿರುವಂಥದ್ದು ಸ್ವತಃ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರವಾಹದ ಸ್ಥಳದಲ್ಲಿದ್ದಾರೆ ಈಗ. ಅದಕ್ಕೆ ಸಿ ಎಂ ಬೊಮ್ಮಾಯಿ ಅವರು ಕೂಡ ಅಲ್ಲಿಗೆ ಹೊರಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ರಾಮನಗರದಲ್ಲಿ ಭಾರೀ ಕೋಲಾಹಲ, ಪ್ರವಾಹದಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದು ಕೂಡ ಮೈಸೂರು ಬೆಂಗಳೂರು ಹೆದ್ದಾರಿ ಏನಿದೆ, ಸೊ ಅಲ್ಲಿ ಭಾರೀ ಪ್ರವಾಹದಿಂದ ಸಮಸ್ಯೆ ಉಂಟಾಗಿರುವಂಥದ್ದು ಜನಜೀವನ. ಚನ್ನಪಟ್ಟಣದ ಭಾಗದಲ್ಲಂತೂ ರಸ್ತೆ ಯಾವುದು, ಹೊಲಗದ್ದೆಗಳು ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟು ಪ್ರವಾಹ ಉಕ್ಕಿ ಹರಿತಾ ಇರುವಂಥದ್ದು. ಸೊ ಈ ರೀತಿಯ ಒಂದು ಘಟನೆ ಅಪರೂಪ. 25 ವರ್ಷಗಳ ನಂತರದಲ್ಲಿ ಈ ರೀತಿಯ ಒಂದು ಮಳೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಇದು ಏನು ಹವಾಮಾನ ತಜ್ಞರದಿಂದ ಸ್ಪಷ್ಟಪಡಿಸಬೇಕು. ಆದರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎಷ್ಟಿದೆ ಅಂತ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯನ್ನು ಈ ದಸರಾ ವೇಳೆಗೆ ನಾವು ಮಾಡ್ತೀವಿ. ಬೆಂಗಳೂರಿಗೆ 3 ಗಂಟೆ, ಬೆಂಗಳೂರಿಂದ ಮೈಸೂರು ಹೋಗೋದಿಕ್ಕಿದೆ, ಅದನ್ನು 1.5 ಗಂಟೆ 1 ಗಂಟೆಗೆ ಮಾಡ್ತೀವಿ ಅಂತೇಳಿ ಪ್ರತಾಪ್ ಸಿಂಹ ಅವರು ಹೇಳಿದರು. ದಶಪಥ ಹೆದ್ದಾರಿಯನ್ನು ಭಾಳ ಏನು ತುರ್ತಾಗಿ ಕೆಲಸ ನಡೀತಾ ಇತ್ತು, ಆದರೆ ಆ ಹೆದ್ದಾರಿ ಕೂಡ ಬಹುತೇಕ ಮುಳುಗೋಗಿದೆ. ಸೊ ಜನ ಅಲ್ಲಿ ಓಡಾಡೋ ಪರಿಸ್ಥಿತಿನೇ ಇಲ್ಲ, ವಾಹನಗಳು ತೇಲಾಡ್ತಾ ಇದ್ದಾವೆ. ಸೊ ಇದು ಕಾಣಿಸ್ತಾ ಇರುವಂಥದ್ದು. ಸೊ ಹಾಗಾಗಿನೇ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಸ್ವತಃ ತಾವೇ ರಾಮನಗರ ಚನ್ನಪಟ್ಟಣ ಆ ಭಾಗದಲ್ಲಿ ಜನರಿಗೆ ಧೈರ್ಯ ತುಂಬುತ್ತಾ, ಜೊತೆಗೆ ಅಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ ಜನರಿಗೆ ತಮ್ಮ ಒಂದು ಏನು ತಂಡದ ಜೊತೆ ಸಹಾಯ ಮಾಡ್ತಾ ಅಲ್ಲಿದ್ದಾರೆ. ಜೊತೆಗೆ ಅವರು ಸಿ ಎಂ ಬೊಮ್ಮಾಯಿ ಅವ್ರಿಗೆ ಕರೆ ಮಾಡಿದಾಗ ಬೊಮ್ಮಾಯಿ ಅವರು ನಾನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿರುವಂಥದ್ದು. ಭಾಳ ತುರ್ತು ವೇಗದಲ್ಲಿ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಆದರೆ ಈ ಪರಿಸ್ಥಿತಿನ ಯಾಕೆ ತಂದ್ಕೊಂಡ್ವಿ ಅಂತ ಹೇಳಿದರೆ, ಈ ಹಿಂದೆ ಎಷ್ಟು ಮಳೆ ಬಂದೇ ಇರಲಿಲ್ವಾ ಅಂದರೆ ಇಲ್ಲ ಬಂದಿದೆ. ನಮ್ಮವರು ಹಿಂದೆ ಮಳೆ ಬಂದಿರುತ್ತೆ, ಆದರೆ ಅದನ್ನು ಲೆಕ್ಕಕ್ಕಿಡಲ್ಲ. ಈವಾಗ ಅವ್ಯವಸ್ಥೆ ಮಾಡ್ಕೋಬಿಟ್ಟು ಅದರಿಂದ ಅನಾಹುತಗಳನ್ನ ಎದುರಿಸ್ಬಿಟ್ಟು ಆಮೇಲೆ ಅಯ್ಯೋ ಇದು ಮೊದಲ ಬಾರಿಗೆ ಇಷ್ಟ ಆಗಿದ್ದು ಅಂತ ಕತೆಗಳನ್ನ ಹೇಳ್ತಾರೆ. ನಮಗೆ ಗೊತ್ತು, 2007-08 ಕೊಡಗಲ್ಲಿ ಭಾರಿ ಮಳೆ ಆಗಿತ್ತು. 2017-18 ಏನಾಯ್ತಲ್ಲ, ಅದಕ್ಕಿಂತ 2 ಪಟ್ಟು ಮಳೆ ಆಗಿತ್ತು ಅಂತ ಹವಾಮಾನ ಇಲಾಖೆನೇ ಹೇಳುತ್ತೆ. ಸೊ ಅಷ್ಟು ಮಳೆ ಆದರೂ ಕೂಡ 2018 ಯಾಕೆ ಕೊಡಗಲ್ಲಿ ಅಂತಹ ಒಂದು ಗುಡ್ಡ ಕುಸಿತ ಆಯಿತು, ಯಾಕಂತ ಅನಾಹುತ ಆಯಿತು ಅಂತ ಹೇಳಿದರೆ, ಕಾಡನ್ನು ಕಡಿದಿರುವಂಥದ್ದು, ಅಲ್ಲಿ ರೆಸಾರ್ಟ್ಗಳು ಮಾಡೋದು, ಹೋಮ್ಸ್ಟೇಗಳು ಮಾಡೋದು. ಸೊ ಈ ಕಾರಣದಿಂದ ಏನು ಅವೈಜ್ಞಾನಿಕ ರಸ್ತೆಗಳನ್ನ ಮಾಡಿರುವಂಥದ್ದು, ಇವೆಲ್ಲ ಕಾರಣದಿಂದ ಆ ಥರ ಗುಡ್ಡ ಕುಸಿತ ಆಯಿತು, ಅನಾಹುತ ಆಯಿತು. ಸೊ ಇಲ್ಲಿ ಕೂಡ ಅಷ್ಟೇ, ದಶಪಥ ಹೆದ್ದಾರಿ ಅಂತ ಮಾಡ್ತಾ ಇದ್ದಾರೆ, ಅಲ್ಲಿ ಅಲ್ಲಿಯ ಕಂಪ್ನಿ ಅವೈಜ್ಞಾನಿಕವಾಗಿ ಅಲ್ಲಿ ರಸ್ತೆ ಏನು ಚರಂಡಿಗಳನ್ನ ನಿರ್ಮಿಸಿರುವಂಥದ್ದು, ನೀರು ಸರಿಯಾಗಿ ಹೋಗೋದಕ್ಕೆ ವ್ಯವಸ್ಥೆ ಮಾಡದೇ ಇರುವಂಥದ್ದು ಇವತ್ತು ಜನಜೀವನಕ್ಕೆ ಸಮಸ್ಯೆಯನ್ನು ತಂದೊಡ್ಡಿದೆ. ಇದು ಒಂದೊಂದು ಕಡೆ ಒಂದೊಂದು ಸಾರಿ ಆಗ್ತಾನೆ ಇರುತ್ತೆ. ನಾವು ಇಲ್ಲಾದಾಗ ಇದ್ರ ಬಗ್ಗೆ ಬೈತೀವಿ, ಅಲ್ಲೆಲ್ಲಾದಾಗ ಅದ್ರ ಬಗ್ಗೆ ಬೈಕೋತೀವಿ, ಕೊನೆಗೆ ಸುಮ್ಮನೆ ಆಗ್ತೀವಿ, ಮತ್ತೆ ಇನ್ನೊಂದು ಕಡೆ ಆಗುತ್ತೆ. ಇದು ನಿರಂತರ ನಮ್ಮ ಜನ ರಾಜಕಾರಣಿಗಳನ್ನ ಬೈಕೋತಾ ಇರ್ತಾರೆ, ಅವ್ರು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಈಗ ನೋಡಿ, ಪಾಕಿಸ್ತಾನದಲ್ಲಿ ಫ್ಲಡ್ ಆಗಿದೆ. ಸೊ ಅಲ್ಲಿ ಕೂಡ ಜನ ಜೀವನ ಭಾಳ ಕಷ್ಟದಲ್ಲಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಆಗಿರೋ ಕಷ್ಟ ಅಂತ ಹೇಳೋದಾದರೆ, ಸದ್ಯಕ್ಕೆ ಸರ್ಕಾರಗಳೇನೋ ಒಂದಷ್ಟು ಗಂಜಿ ಕೇಂದ್ರ ಬಿಸ್ಕೆಟ್ಟು ಅದು ಇದು ಕೊಟ್ಬಿಟ್ಟು ಸಮಾಧಾನ ಪಡಿಸ್ತಾರೆ. ಆದರೆ ಲಾಂಗ್ ಟರ್ಮಲ್ಲಿ ಜನರಿಗಾಗುವಂಥ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ, ಇನ್ನು ಮುಂದಕ್ಕೆ ಈ ಥರ ಆಗದಿರುವಾಗ ನೋಡ್ಕೋತೀವ ಅಂತ ಹೇಳಿದ್ರೆ ಇಲ್ಲ. ಸರ್ಕಾರಗಳೇನಿದ್ರು ಮೂಗಿಗೆ ತುಪ್ಪ ಸಾವಿರುವಂಥ ಕೆಲಸ ಮಾಡ್ತವೆ. ಸೊ ಇದನ್ನು ಬಿಟ್ಟು ಏನಾದರೂ ಶಾಶ್ವತ ಪರಿಹಾರವನ್ನು ವೈಜ್ಞಾನಿಕವಾಗಿ ರಸ್ತೆಗಳನ್ನ ಮಾಡೋದು, ವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿಗಳನ್ನ ಮಾಡೋದು, ತುರ್ತಾಗಿ ಮಾಡಬೇಕಾದ ಕೆಲಸಗಳನ್ನ ಸರಿಯಾಗಿ ಮಾಡಿ ಮುಗಿಸಿದ್ರೆ ಈ ಸಮಸ್ಯೆ ಇರಲ್ಲ. ಇನ್ನು ದಸರಾಗೆ ಏನಾದರೂ ಈ ಬೆಂಗಳೂರು ಮೈಸೂರು ಹೆದ್ದಾರಿ ರೋಡ್ ಓಪನ್ ಆಗುತ್ತೆ ಅನ್ಸುತ್ತಾ? ಬಹುಶಃ ಡೌಟು. ಅಷ್ಟೊಂದು ತುಂಬ ನೀಟಾಗಿ ಇನ್ನೂ ರೆಡಿಯಾಗಿಲ್ಲ, ಟೋಲ್ಗಳು ಇನ್ನೂ ರೆಡಿ ಆಗ್ತಿದ್ದಾವೆ, ದಸರಾ ಆಗಲೇ ಬಂತು. ಗೊತ್ತಿಲ್ಲ, ಕೊಟ್ಟ ಮಾತನ್ನ ಪ್ರತಾಪ್ ಸಿಂಹ ಅವರು ಉಳಿಸ್ಕೋತಾರೆ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ನೋಡಿದರೆ ಆ ರಸ್ತೆ ದಸರಾಗೆ ಓಪನ್ ಆಗುವ ಸ್ಥಿತಿಯಲ್ಲಿ ಇಲ್ಲ ಅಂತ ನನಗನ್ಸುತ್ತೆ. ಸದ್ಯ ತರಾತುರಿಯಲ್ಲಿ ಏನು ಈ ಒಂದು ಕಾಮಗಾರಿಗೆ NDRF ತಂಡ ಕೂಡ ಬರ್ತಾ ಇದೆ, ಬೋಟ್ಗಳು ಬರ್ತಾ ಇದ್ದಾವೆ, ಜನರು ಯಾರೆಲ್ಲ ರಸ್ತೆ ನೋಡಿ ಸಿಕ್ಕಾಕೊಂಡವ್ರೆ ಅವ್ರನ್ನ ಸೇವ್ ಮಾಡೋದಕ್ಕೆ. ಸೊ ಇದು ನಡೀತಾ ಇರೋದ್ರಿಂದ ಬಹುಶಃ CM ಅವರು ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಭಾಳ ಬೇಗ ಜನರನ್ನ ಒಂದಷ್ಟು ಈ ಸಂಕಷ್ಟದಿಂದ ಹೊರಗೆ ತರುವಂಥ ಕೆಲಸ ಆಗುತ್ತೆ ಅಂತ ಅನ್ಕೋತೀವಿ. ನೋಡೋಣ, ಮುಂದಿನ ಅಪ್ಡೇಟ್ಸನ್ನು ಮತ್ತಷ್ಟು ಕೊಡ್ತಾ ಇರ್ತೀವಿ. ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.